ಮೊದಲೇ ಏನು ಕಾರವಾರದಿಂದ ಏನು ಮಡಗಾವದಿಂದ ಏನು ಮಂಗಳೂರಿಗೆ ಡೆಮೊ ಟ್ರೈನ್ ಇತ್ತು ಅದು ಈಗ ಎಲೆಕ್ಟ್ರಿಕ್ ಟ್ರೈನ್ ಆಗಿ ಮಾಡಿ ಮೆಮೋ ಅಂತ ಹೇಳಿ ಮಾಡಿದ್ದಾರೆ ಮತ್ತು ಅದಕ್ಕೆ ಎಕ್ಸ್ಪ್ರೆಸ್ ಹೇಳುವಂಥ ಹೆಸರು ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಮತ್ತು ಇದಕ್ಕೆ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಒಂದು 10 ನಿಮಿಷ 8 ರಿಂದ 10 ನಿಮಿಷ ವ್ಯತ್ಯಾಸ ಅಷ್ಟೇ ಹಾಗೆ ಅಂಥೇಳಿ ಇದು ಚಾರ್ಜ್ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಏನಾಗಿದೆ ನಮ್ಮ ಜಿಲ್ಲೆಯ 3 ಸ್ಟೇಷನ್ಗಳನ್ನು ರದ್ದು ಮಾಡಿದ್ದಾರೆ ಒಂದು ಹಾರವಾಡ ಮಿರ್ಜಾನು ಮತ್ತು ಚಿತ್ರಾಪುರ ಇವು ಬಹಳ ಅಗತ್ಯ ಇರುವಂಥ ಸ್ಟೇಷನ್ಗಳಿವೆ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಬೇಕಾಗ್ತದೆ ಮತ್ತು ಇಲ್ಲಿಯ ಒಂದು ಪ್ಲಾಟ್ಫಾರ್ಮ್ ಏನಿದೆ ಭಾಳ ತಗ್ಗಿನಲ್ಲಿರೋದ್ರಿಂದ ಭಾಳ ಅನಾನುಕೂಲ ಆಗ್ತದೆ ರೋಗಿಗಳಿಗೆ ವಯೋವೃದ್ಧರಿಗೆ ಎಲ್ಲರಿಗೂ ಇಳಿದು ಹತ್ತಲಿಕ್ಕೆ ಭಾಳ ಅನಾನುಕೂಲ ಆಗ್ತದೆ ಆ ಒಂದು ದೃಷ್ಟಿಯಿಂದ ಪ್ಲಾಟ್ಫಾರ್ಮ್ ಹೈ ಲೆವೆಲ್ ಮಾಡಬೇಕು ಮತ್ತು ಇವೆಲ್ಲ ನಿಲುಗಡೆ ಕೊಡಬೇಕು ಮೊದಲಿನ ಹಾಗೆ ಏನಿತ್ತು ಆ ನಿಲುಗಡೆ ಕೊಡಬೇಕು ಅಂಥೇಳಿ ಇವತ್ತು ಸಾಂಕೇತಿಕವಾಗಿ ನಾವು ರೈಲ್ ಲೋಕೋ ಮಾಡಿ ಇವತ್ತು ಒಂದು ಧರಣಿಯನ್ನು ಏನು ಮಾಡಿದ್ದೇವೆ ಅದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇವರು ರೈಲ್ವೆ ರೀಜನಲ್ ಮ್ಯಾನೇಜರ್ ಸಹಿತ ಇವತ್ತು ಬಂದು ಹೇಳಿ ಅವರು ತಾವು 10 ದಿವಸದೊಳಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಸಹಿತ ಹೇಳಿದ್ದಾರೆ ಮತ್ತು ಈ ಪ್ಲಾಟ್ಫಾರ್ಮ್ ಇದೆ ಅಪ್ಗ್ರೇಡೇಷನ್ ಮಾಡುವಂಥದ್ದು ಅದು ಸಹಿತ ನಾವು ಮುಂದಿನ ದಿನಗಳಲ್ಲಿ ಎಸ್ಟಿಮೇಟ್ ಮಾಡಿ ಮಾಡುವಂಥ ಒಂದು ಕಾರ್ಯಕ್ಕೆ ಮೇಲಧಿಕಾರಿಗಳ ಗಮನ ತಂದು ಅದನ್ನು ಸಹಿತ ನಾವು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ನಾವು 10 ದಿವಸ ಇವತ್ತು ಕಾಯ್ತೇವೆ ಆ ಒಂದು 10 ದಿವಸದಲ್ಲಿ ಈ ಏನು ನಿಲುಗಡೆ ಕೊಡದೆ ಹೋದರೆ ಮತ್ತು ನಾವು ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಸಹಿತ ನಾವು ಇವರು ಒಪ್ಪುವವರೆಗೆ ನಾವು ಪ್ರತಿಭಟನೆಯನ್ನು ರೈಲ್ ರೋಕೋ ಮಾಡಿ ಪ್ರತಿಭಟನೆಯನ್ನು ಮಾಡ್ತೇವೆ ಓಕೆ ಆಕ್ಷನ್ನ ಸ್ಟಾರ್ಟ್ ಮಾಡಿ ಸುಮಾರು 30 ವರ್ಷದ ಮೇಲಾಯಿತು ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕಕ್ಕೆ ಇವರು ಸಂಪೂರ್ಣವಾಗಿ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಕೊಂಕಣ್ ರೈಲ್ವೆಯಲ್ಲಿ 30 ವರ್ಷ ಆದರೂ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಕೊಂಕಣ್ ರೈಲ್ವೆ ಕಡೆಯಿಂದ ಕರ್ನಾಟಕದವರು ಯಾವುದೇ ಒಂದು ಟ್ರೈನ್ ಇಲ್ಲ ಕೊಂಕಣ್ ರೈಲ್ವೆ ಕಡೆಯಿಂದ ಕರ್ನಾಟಕದವರಿಗೆ ಜಾಬ್ ಇಲ್ಲ ಹಾಗಾದರೆ ಕೊಂಕಣ್ ರೈಲ್ವೆ ಯಾಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಎಲ್ಲರೂ ಕಾಡ್ತಾ ಇದೆ ಇದನ್ನು ಇಂಡಿಯನ್ ರೈಲ್ವೇಸ್ಗೆ ಮರ್ಜ್ ಮಾಡಬೇಕು ಅಂತ ನಮ್ಮ ಅಸೋಸಿಯೇಷನ್ ಭಾಳ ದಿನದಿಂದ ಒತ್ತಾಯಿಸ್ತಾ ಇದೆ ಇವತ್ತಿನ ಹೋರಾಟದ ವಿಷಯ ಮಾತಾಡೋದಿದ್ರೆ ಮೊದಲು ಹಳೆ ಡೆಮೊ ಟ್ರೈನ್ ಓಡ್ತಾ ಇತ್ತು ಅದು ಲೋಕಲ್ ಎಲ್ಲ ಸ್ಟೇಷನ್ಲ್ಲೂ ನಿಂತ್ಕೊಂಡು ಸಾರ್ವಜನಿಕರ ಅನುಕೂಲ ಆಗ್ತಾ ಇತ್ತು ಆದರೆ ಅದೇ ಟ್ರೈನ್ಗೆ ಅದೊಂದು ಎಕ್ಸ್ಪ್ರೆಸ್ ಅಂತ ಹೆಸರು ಕೊಟ್ಟುಬಿಟ್ಟು ಹಣವನ್ನು ಜಾಸ್ತಿ ಮಾಡಿ ಅವರು ತಮ್ಮ ಆದಾಯನ ಹೆಚ್ಚು ಮಾಡಿಕೊಂಡಿದ್ದಾರೆ ಹೊರತು ಜನರಿಗೆ ಇದರಿಂದ ಅನುಕೂಲ ಇಲ್ಲ ಸೊ ನಾವು ಇವ್ರ ಹತ್ರ ಒತ್ತಾಯಿಸ್ತಾ ಇರೋದು ಲೋಕಲ್ ಜನರಿಗೆ ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಮಂಗಳೂರನ್ನ ಅವಲಂಬಿಸಿದ್ದೀವಿ ಆರ್ಥಿಕವಾಗಿರಲಿ ವ್ಯವಹಾರಕ್ಕಿರಲಿ ಆರೋಗ್ಯಕ್ಕಿರಲಿ ಎಜುಕೇಷನ್ ಇರಲಿ ಮಂಗಳೂರಿಗೆ ಹೋಗಿ ಬರೋದು ನಮ್ಮ ಉತ್ತರ ಕನ್ನಡ ಜನತೆಗೆ ಅನಿವಾರ್ಯತೆ ಇದೆ ಹಾಗಾಗಿ ನಮ್ಗೆ ಒಂದು ಟ್ರೈನು ದಿನನಿತ್ಯ ಬೇಕು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋಕ್ಕೆ ಅದನ್ನು ಪ್ಯಾಸೆಂಜರ್ ಆಗಿ ಓಡಿಸಿ ಪ್ರತಿಯೊಂದು ಸ್ಟಾಪಲ್ಲೂ ಉತ್ತರ ಕನ್ನಡದಲ್ಲಿ ಸ್ಟಾಪ್ ಮಾಡಬೇಕಂತ ಕೇಳ್ಕೊಂಡು ಇವತ್ತು ಜನಶಕ್ತಿ ವೇದಿಕೆ ಅಧ್ಯಕ್ಷರಾದಂಥ ಮಾಧವ ನಾಯಕರು ಹಾರವಾಡದಲ್ಲಿ ಮೆಮೋ ರೈಲನ್ನು ಅಡ್ಡಾಕಬೇಕು ಮತ್ತು ಇಲ್ಲಿ ಮೊದಲಿದ್ದಂಥ ಪರಿಸ್ಥಿತಿ ಏನಂತ ಹೇಳಿದ್ರೆ ಇಲ್ಲಿ ಮೊದಲೇ ಏನು ಸ್ಟಾಪ್ ಇತ್ತು ಆ ಸ್ಟಾಪನ್ನು ವಾಪಸ್ ಕಂಟಿನ್ಯೂ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರು ಅದಕ್ಕೆ ಇವತ್ತು ನಾವು ಇಲ್ಲಿ ಬಂದು ಆರ್ ಆರ್ ಎಂ ಹತ್ರ ಮಾತಾಡಿಸ್ಕೊಂಡು ಅವ್ರಿಗೆ ಹೇಳಿದ್ವಿ ಇದು ಎಕ್ಸಿಸ್ಟಿಂಗ್ ಮೊದಲಿಂದೂ ಇದೆ ಯಾಕೆ ನೀವು ಇದನ್ನು ಜನರಿಗೆ ತೊಂದರೆ ಮಾಡ್ತೀರಾ ಅಂತ ಹೇಳಿದ್ವಿ ಅವರು ಮೇಲಿನ ಆಫೀಸರಿಗೆ ಮಾತಾಡ್ತೀನಿ ಅಂತ ಹೇಳಿದರು ಮತ್ತು ನಾವು ಸುಮಾರು 15 ನಿಮಿಷ ಕಾಲ ಅಲ್ಲಿ ರೈಲ್ವೆ ನಿಲ್ಲಿಸಿದಾಗ ಅವರು ಬಂದು ಮತ್ತೆ ಪುನಃ ರಿಕ್ವೆಸ್ಟ್ ಮಾಡಿದರು ಏನಂತ ಹೇಳಿದ್ರೆ ನಾವು 10 ದಿವಸದೊಳಗೆ ಮುಂದಿನ ಕಾರ್ಯಕ್ರಮವನ್ನು ಅವ್ರ ಹತ್ರ ಮಾತಾಡಿ ಇದನ್ನು ಸ್ಟಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ ಅದರ ಒಟ್ಟಿಗೆ ಮಿರ್ಜಾನ್ ಸಹ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಎರಡನೇದಾಗಿ ಅವ್ರನ್ನ ಹೇಳಿದ್ವಿ ಇಲ್ಲಿ ಪ್ಲಾಟ್ಫಾರ್ಮ್ ಸಹ ಇಲ್ಲ ಈ ಪ್ಲಾಟ್ಫಾರ್ಮ್ ಸಹ ಅದೇ ಪರಿಸ್ಥಿತಿಯಲ್ಲಿದೆ ಇದ್ರ ಮೊದಲು ಇದೇ ರೆಮೋ ಏನಿತ್ತು ಇದು ಅದು ಮೆಮೋ ಏನಿತ್ತಲ್ಲ ಅದು ಡೆಮೋ ಅಂತಿತ್ತು ಆವಾಗ ಸಹ ಅದೇ ಪರಿಸ್ಥಿತಿ ಇತ್ತು ಆವಾಗ ಆ ಪರಿಸ್ಥಿತಿಯಲ್ಲಿ ಜನರಿಗೆ ಕಾರವಾರದಲ್ಲಿ ಇಂಡಸ್ಟ್ರಿ ಹೋಗುವಾಗ ಇದ್ರ ಮೇಲೆ ಡಿಪೆಂಡ್ ಇದ್ದರು ಆದರೆ ಅದರೊಳಗೆ ಟಾಯ್ಲೆಟ್ ಸಹ ಇರಲಿಲ್ಲ ಯಾರಾದರೂ ಶುಗರ್ ಬಿಗರ್ ಪೇಷೆಂಟ್ ಇದ್ದರೆ ಅಥವಾ ಲೇಡೀಸಿಗೆ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು ಆವಾಗ ಸಹ ಅದನ್ನು ನಾವು ಸ್ಟ್ರೈಕ್ ಮಾಡಿದ್ವಿ ಸುಮಾರು 4 ಗಂಟೆ ಮೇಲೆ ಅಲ್ಲಿ ನಾವು ನಿಲ್ಲಿಸಿದ್ವಿ ಆವಾಗ ರಾಜಧಾನಿ ಸಹ ನಾವು ನಿಲ್ಲಿಸಿದ್ವಿ ಇವತ್ತು ನಾವು ಅದೇ ಮಾಧವ ನಾಯಕರಿಗೆ ಹೇಳಿದೆ ಇವತ್ತು ನಿಲ್ಲಿಸಿದ್ರೆ ನಾವು ಅವರು ಏನು ನಮಗೆ ಭರವಸೆ ಕೊಡ್ತಾರೋ ಅಲ್ಲಿ ತನಕ ನಾವು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಜಿಲ್ಲೆಯ ಮತ್ತು ಅಂಕೋಲ ತಾಲೂಕಿನ ಶುಕ್ರಜಿ ಮತ್ತು ತುಳಸಜ್ಜಿಯವರು ಸಹ ಬಂದಿದ್ದರು ಅವರು ಪದ್ಮಶ್ರೀ ಪುರಸ್ಕೃತಗಳು ಅವರು ಸಹ ಇದಕ್ಕೆ ಭಾಗವಹಿಸಿದ್ದು ನೋಡಿದರೆ ಜನರ ಬಗ್ಗೆ ಅವರಿಗೂ ಇದರ ಕಾಳಜಿಯನ್ನು ನಾವು ಇವತ್ತು ಎಣಿಸ್ಬೋದು ಮತ್ತು ಎರಡನೇದಾಗಿ ಭೂ ಪರಿಹಾರವನ್ನು ಏನು ಎರಡನೇದು ನಾವು ಕೇಳಿದ್ದೇವೆ ಅದು ಇನ್ನೂ ತನಕ 32 ವರ್ಷ ಆದರೂ ಕೊಡಲಿಲ್ಲ 28 ಏನಲ್ಲೂ ಇದೆ ಸಬ್ಜೆಕ್ಟ್ಸ್ ಇದು ಸಿಬರ್ಡ್ನಲ್ಲೂ ಅದೇ ಥರ ಆಯಿತು ಇದರೊಳಗೂ ಅದೇ ಥರ ಆಗ್ತಾಯಿದೆ ಇದನ್ನು
ಆರ್ ಆರ್ ಎಮ್ ನಮ್ಮ ಯಾರು ನಿಕ್ಕಮ್ ಅಂತಿದ್ದಾರೆ ಅವರಿಗೆ ಹೇಳಿದ್ದೇವೆ ನಾವು 19ನೇ ತಾರೀಕಿಗೆ ನಾವು ಲೀಸ್ಟ್ ಮಾಡಿಕೊಂಡು 20ನೇ ತಾರೀಕಿಗೆ 10 ಗಂಟೆಗೆ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವರಿಗೆ ಆ ಲೀಸ್ಟ್ ಪ್ರಕಾರ ಇಷ್ಟು ಜನರಿಗೆ ಏನು ಆ ಹೆಚ್ಚಿನ ಭೂ ಪರಿಹಾರ ಧನ ಏನು ಸಿಗಲಿಕ್ಕಿದೆ ಅದನ್ನು ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು. ಇಲ್ಲದಿದ್ದರೆ ಅದು ನಮ್ಮ ಸರ್ಕಾರಕ್ಕೆ ಲಾಸ್, ಸರ್ಕಾರಕ್ಕೆ ಲಾಸ್ ಅಂದರೆ ನಮ್ಗೆ ಲಾಸ್. ಯಾಕಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ನಾವು ಇಂಟ್ರೆಸ್ಟ್ ಕೊಡಬೇಕಾಗ್ತದೆ. 18% ಮೇಲೆ ಇಂಟ್ರೆಸ್ಟ್ ಕೊಟ್ಟರೆ ಇವತ್ತು ಜನರಲ್ ಇಂಟ್ರೆಸ್ಟ್ ಎಷ್ಟು ಉಂಟು? 6-7% ಉಂಟು. 18% ಕಳ್ಕೊಂಡ್ರೆ ಗೌರ್ಮೆಂಟ್ ಎಕ್ಸ್ಚೆಕರ್ ಲಾಸ್ ಆದಾಗ ನಮ್ಮದೇ ಟ್ಯಾಕ್ಸು, ನಮ್ಮದೇ ಎಲ್ಲ ಜನರ ಟ್ಯಾಕ್ಸನ್ನು ನಾವು ಲೂಸ್ ಮಾಡಿದಂಗೆ ಆಗ್ತದೆ. ಅದರ ಸಲುವಾಗಿ ಅವರಿಗೆ ಆದಷ್ಟು ಬೇಗ ಇದನ್ನು ಕಾರ್ಯ ಇದನ್ನು ಇಮಿಡಿಯೇಟ್ಲಿ ಜನರಿಗೆ ನ್ಯಾಯ ಸಿಗುವಾಗ ಮಾಡಿಕೊಡಿ, ಮತ್ತು ಅವರ ಭೂ ಪರಿಹಾರವನ್ನು ಕೊಡಿ ಅಂತ ಸಹ ಅವರಿಗೆ ಇವತ್ತು ಹೇಳಿದ್ದೇವೆ. ಮತ್ತು ಅವರು ಅದಕ್ಕೆ 20ನೇ ತಾರೀಕಿಗೆ ಒಪ್ಕೊಂಡಿದ್ದಾರೆ. ತಮ್ಮ ವಾಹಿನಿ ಮುಖಾಂತರ ನಾನು ಜನರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 19ನೇ ತಾರೀಕಿಗೆ ಅವರು ಎಷ್ಟು ಜನರ ಆ ಲೀಸ್ಟ್ ಇದೆ ಅದನ್ನು ಮಾಡಿಕೊಂಡು ನಾವು 20ನೇ ತಾರೀಕಿಗೆ ಕೊಂಕಣ ರೈಲ್ವೆ ಆಫೀಸ್ನಲ್ಲಿ ಆರ್ ಆರ್ ಎಮ್ ಹತ್ರ ಹೋಗಿಕೊಂಡು ನಾವು ಅದನ್ನು ಮನವಿಯನ್ನು ಕೊಟ್ಟು ಅದನ್ನು ವಾಸಿ ಬೇಕಾದ್ರೆ ವಾಸಿ ಹೋಗ್ತೇವೆ. ಅದು ಇಲ್ಲಿ ಇವ್ರ ಮಟ್ಟಕ್ಕೆ ಆಗದಿದ್ರು ನಾವು ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಸಹ ಅವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಜ್ ಯಹಾಂ ಪರ ಹರವಾಡ ಕೆ ಲೋಗೋ ಕೆ ತರಫ್ ಸೆ ರೈಲ್ ರೋಕೋ ಹುವಾ ಥಾ. ಮೇನ್ ಡಿಮಾಂಡ್ ಥಾ ಕಿ ಜೋ ಮೆಮೋ ಟ್ರೇನ್ ಅಭಿ 5 ತಾರೀಕಿಗೆ ಶುರು ಹೇ ಉಸ್ಕೆ ಲಿಯೇ ಹರವಾಡ ಮಿರ್ಜನ್ ಅವ್ರ ಚಿತ್ರಾಪುರ್ ಮೇ ಸ್ಟಾಪೇಜಸ್ ಕೆ ಲಿಯೇ ಹುಯಿ ಥಿ. तो ये जो पहले यहाँ पर स्टॉपेजेस था जब डेमो चलती थी उसको एक्सप्रेस में जो नए पॉलिसी के अंदर कन्वर्ट किया है उसके वजह से ये स्टॉपेजेस कम हो गए थे. तो लोगों की जो भावनाएं हैं और लोगों की डिमांड हमने पहले भी जब हमसे निवेदन मिला था तो हमने पहुँचाई दी थी और उसमें हमने बात भी आगे कर रहे हैं. तो हमने जैसे यहाँ पर बताया है कि नेक्स्ट 10 डेज में इसके बारे में पॉजिटिव निर्णय लेके इसके बारे में हम लोगों को जो अपेक्षा है उसको पूरी करने की कोशिश करेंगे. सर लोकल ट्रेन का टिकट रेट ज़्यादा वही तो है. अभी जो नई पॉलिसी आई है उसमें 200 किलोमीटर से ज़्यादा के लिए आप पैसेंजर ट्रेन नहीं चला सकते. हमारी जो ट्रेन है मड़गांव से जो मैंगलोर चलती है 340 किलोमीटर से ज़्यादा डिस्टेंस है, तो इसको हम पैसेंजर की तरह नहीं चला सकते. इसलिए उसको एक्सप्रेस ट्रेन बनाया गया है, इसलिए उसके फेयर भी एक्सप्रेस की तरह हो गए और वो एक्सप्रेस के लिए इसके स्टॉपेजेस भी कम हो गए थे. लेकिन जो कि लोगों की अपेक्षा ही है अगर ट्रेन लोकल मेमू तो लोकल की तरह है तो उसको जो स्टॉपेज की बात हुई है तो हम उसको कोशिश करेंगे. दूसरा यहाँ पर प्लेटफॉर्म की वजह से जो दिक्कत आती है उसके बारे में हमने अवगत किया है. जैसे आप सब लोगों को मालूम है कि पिछले 2-3 साल के कोरोना के वजह से सभी गवर्नमेंट ऑर्गेनाइजेशन का इकोनॉमिकल कंडीशन ठीक नहीं था, लेकिन इस साल से इसमें बहुत सुधार हुआ है. अगर ऐसी प्रोग्रेस रही तो ये डिमांड भी इसके लिए भी हमने एस्टिमेट वगैरह बना के हमारे हेड ऑफिस में सबमिट करके आगे की कार्रवाई करने की कोशिश कर रहे हैं. तीसरा एक जो लोगों को कॉम्पेंसेशन के लिए एक निवेदन प्राप्त हुआ था उसके लिए हमने 20 तारीख को हमारे ऑफिस में एक मीटिंग रखी है. वहाँ पर वो लोगों से हम सब डिटेल्स इकट्ठा करके उसके बारे में हमारी तरफ से जो कर सकते हैं उसके लिए भी उन लोगों से बात करके हम आगे की कार्रवाई करेंगे.